ಬಂಧುಗಳೇ, ಮೇ 10ನೇ ತಾರೀಕಿಗೆ ನಡೆಯತಕ್ಕಂತ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಬಸವನ ಬಾಗೇವಾಡಿಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮಂಡಳ, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಸೇರಿ ನನ್ನನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಮೇಲೆ ನಡೆದಿರತಕ್ಕಂತ ಚುನಾವಣೆಯಲ್ಲಿ ಇವತ್ತು ಬಸವನಾಡಿಗೆ ಅನ್ನ ಬಸವಣ್ಣವರಿಗೆ ಜನ್ಮ ಕೊಟ್ಟಿರತಕ್ಕಂತ ಇಂಗಳೇಶ್ವರ ಬಸವನಾಡಿಗೆ ನಾಡಿಗೆ ಇವತ್ತು ಒಂದು ಪವಿತ್ರ ಭೂಮಿ ಅಯೋಧ್ಯೆ, ಶ್ರೀರಾಮಚಂದ್ರ ಮಹಾರಾಜರಿಗೆ ಜನ್ಮ ಕೊಟ್ಟಿರ್ತಕ್ಕಂತ ರಾಮರಾಜ್ಯ ಇರ್ತಕ್ಕಂತ ಭೂಮಿಯಿಂದ, ಪುಣ್ಯ ಭೂಮಿಯಿಂದ ಬಜರಂಗ ಬಲಿಗೆ ಜನ್ಮ ನೀಡಿರ್ತಕ್ಕಂತ ಕರ್ನಾಟಕಕ್ಕೆ, ಕರುನಾಡಿಗೆ, ಕಿಷ್ಕಿಂದೆಗೆ ಅನ್ನ ಬಸವಣ್ಣ ಸ್ಥಾನಕ್ಕೆ ಬಂದಿರತಕ್ಕಂತ ಉತ್ತರ ಪ್ರದೇಶದ ಹೆಮ್ಮೆಯ ಮುಖ್ಯಮಂತ್ರಿ ಪರಂ ಪೂಜ್ಯ ಶ್ರೀ ಯೋಗಿ ಆದಿತ್ಯನಾಥ್ ಜಿ ಅವರಿಗೆ ಹಾರ್ದಿಕವಾಗಿ ತಮ್ಮ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಹಾಗೇನೆ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಎಸ್ ಪಾಟೀಲ್ ಅವರಿಗೆ, ವಿಭಾಗೀಯ ಪ್ರಭಾರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಕೌಟಗಿ ಅವರಿಗೆ, ದೂರದ ಉತ್ತರಾಖಂಡದಿಂದ ಬಂದಿರತಕ್ಕಂಥ ಎಂ ಪಿ ಆಗಿರ್ತಕ್ಕಂಥ ನರೇಶ್ ಬನ್ಸಾಲ್ ಜಿ ಅವರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ, ದೂರದ ಉರಿ ಬಿಸಿಲಿನಲ್ಲಿ ತಮ್ಮ ಗ್ರಾಮಗಳಿಂದ ಕರೆದಾಗ ಬಂದು, ಒಂದು ಬಾರಿ ಅಲ್ಲ, ಇದು 7ನೇ ಕಾರ್ಯಕ್ರಮ ಇದು, ಇದು ಈ ಕಾರ್ಯಕ್ರಮ ಕೂಡ ಬಿಸಿಲಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ದೇವ ಸ್ವರೂಪಿಯಾಗಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೆ ಕೂಡ ನಮಸ್ಕಾರ ಮಾಡಿ ನಾನು ಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ. ಹಾಗೆ ಮಾಧ್ಯಮದ ಸ್ನೇಹಿತರನ್ನು ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಬಸವನ ಬಾಗೇವಾಡಿ 10 ವರ್ಷಗಳಿಂದ ಅಭಿವೃದ್ಧಿಯಿಂದ ವಂಚಿತವಾಗಿ ನಾವು ಮಾಡಿರ್ತಕ್ಕಂಥ ಮುಳವಾಡ ಏತ ನೀರಾವರಿಯ ಕೆನಾಲಗಳಲ್ಲಿ ದುಡ್ಡು ತಿಂದು ಇವತ್ತು ಶಿವಾನಂದ ಪಾಟೀಲ್ ಕಾಂಗ್ರೆಸ್ನ ಶಾಸಕ ಈ ಬಸವನಾಡನ್ನು ಬಳಕೊಂಡು ಹೋಗಿ ತಾನು ಬರೇ ದುಡ್ಡು ತಿಂತಕ್ಕಂಥ ಒಬ್ಬ ಶಾಸಕನಾಗಿ ಯಾವುದೇ ಕಾರ್ಯಕರ್ತರ ಯಾವುದೇ ಜನರಿಗೆ ಸ್ಪಂದನೆ ಮಾಡದೆ ಇರತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ನ ಮನೆಗೆ ಕಳಿಸ್ಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿ ನೀವೆಲ್ಲ ಇಲ್ಲಿ ಬಂದಿರಿ ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತೀನಿ ಬಂಧುಗಳೇ. ಇವತ್ತು ಹೀಗಾಗಿ ನಾನು ಬಾಳ ಹೇಳಕ್ ಹೋಗುದಿಲ್ಲ, ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಅದಾವ. ಕೊರ್ತಿ ಕೊಲ್ಲಾರ ಸೇತುವೆ, 30,000 ಕೋಟಿ ಕೂಡಗಿ, ಎನ್ ಟಿ ಪಿ ಸಿ, ಬಸವಣ್ಣವರ ಜನ್ಮಸ್ಥಳ ಬಸವನ ಬಾಗೇವಾಡಿಯನ್ನು ಕೂಡ ಸಂಗಮ ಸೇರಿಸಿರ್ತಕ್ಕಂಥದ್ದು, ಹಾಗೇನೆ ಮುಳವಾಡ ಎತ್ತಿರ ನೀರಾವರಿ ಕೆರೆ ತುಂಬುವಂತಹದ್ದು ಒಂದು ಎರಡಲ್ಲ, ಸಾಕಷ್ಟು ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿನಾಗದವು. ಹೀಗಾಗಿ ಇವತ್ತು ನಾನು ಬಾಳ ಹೇಳಿಕ್ ಹೋಗುದಿಲ್ಲ, ನೀವೆಲ್ಲ ಮನೆಗೆ ಹೋದ ಮೇಲೆ ಇನ್ನು ಕಾರ್ಯಕ್ರಮ ಮಾಡೋದು ಸಾಕು ನಮಗಿನ್ನ. ಇವತ್ತು ನಮ್ಗೆ ಅಪೇಕ್ಷೆ ಇತ್ತು ಯೋಗಿ ಆದಿತ್ಯನಾಥ್ ಜಿ ಅವ್ರ ದರ್ಶನ ಆಗ್ಬೇಕು, ಈ ಪುಣ್ಯಭೂಮಿಗೆ ಅವ್ರ ಪಾದಸ್ಪರ್ಶ ಆಗ್ಬೇಕು ಅಂತೇಳಿ ನಮ್ಮ ಅಪೇಕ್ಷೆ ಇತ್ತು, ನಿಮ್ಮೆಲ್ಲರ ಅಪೇಕ್ಷೆ ಇತ್ತು, ಅದಕ್ಕಾಗಿ ಅವ್ರು ಇವತ್ತು ಪಾದಸ್ಪರ್ಶ ಮಾಡಿದಾರ. ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ ನಿಶ್ಚಿತವಾಗುವ ಗೆಲುವು ನಮ್ಮದೇ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ತಾವೆಲ್ಲ ತಮ್ಮ ತಮ್ಮ ಬೂತ್ಗಳಿಗೆ ಹೋಗಿ ತಮ್ಮ ತಮ್ಮ ಬೂತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ಬೇಕು. ನೀವು ಬೂತ್ನಲ್ಲಿ ಗೆಲ್ಲಿಸ್ಬೇಕು, ನೀವು ನಿಮ್ಮ ಬೂತ್ ಬಿಟ್ಟು ಎಲ್ಲಿ ಹೋಗ್ತಕ್ಕಂಥಲ್ಲ. ಈ ಮೇ ಹತ್ತರವರೆಗೆ ಪ್ರತಿ ಬೂತ್ನಲ್ಲಿ ಇದ್ಕೊಂಡು ಬೂತ್ ಸಮಿತಿ ಸೇರಿ ಎಲ್ಲ ಮಾತೆಯರ, ಯುವಕರ, ಹಿರಿಯರ ಆಶೀರ್ವಾದ ಪಡೆದು ಕಮಲಕ್ಕೆ ಮತವನ್ನು ಹಾಕುವ ಮುಖಾಂತರವಾಗಿ ಒಂದು ದಾಖಲೆ ಅಂತರದಿಂದ ಕಮಲವನ್ನು ಅರಳಿಸ್ಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.